ಹಾಯ್ ವೀಕ್ಷಕರೇ, ಹೇಗಿದ್ದೀರಿ ನೀವೆಲ್ಲ? ನಾನು ನಿಮ್ಮ ತಾರಾದೇವಿ ಅಜ್ಜಿ ಬಂದಿದ್ದೇನೆ. ನಾನು ಬಚ್ಚಂಗೈ ಓಡಿದ್ದು ಸುಕ್ಕ ಮಾಡೋದನ್ನು ಹೇಳಿಕೊಡ್ತೇನೆ. ಬನ್ನಿ ಎಲ್ಲರೂ ಕಿಚನಿಗೆ. ಎಲ್ಲರೂ ಕುಂಬಳಕಾಯ್ದು ಮಾಡ್ತಾರೆ, ನಾನು ಬಚ್ಚಂಗೈ ಓಡಿದ್ದು ಸುಕ್ಕ ಮಾಡಿದ್ದೇನೆ. ಇದು ಬಚ್ಚಂಗಾಯಿ ತಂಪಲ್ಲ, ಓಡಿಸೋ ತಂಪು, ದೇಹಕ್ಕೆ ಒಳ್ಳೆಯದು, ಅದು ವೇಸ್ಟ್ ಮಾಡಬಾರ್ದಲ್ಲ, ಅದಕ್ಕಾಗಿ ನಾನು ಮಾಡ್ತಿದ್ದೇನೆ. ಇದು ಬಚ್ಚಂಗಾಯಿ ಓಡು, ಅದನ್ನು ಸಣ್ಣದು ಮಾಡಿ ಕೊಯ್ದಿಟ್ಟಿದ್ದೇನೆ ಸಿಪ್ಪೆ ತೆಗೆದು. ಅದಕ್ಕೆ ಬೇಕಾಗುವ ಸಾಮಗ್ರಿಗಳು: ಒಂದು ಗಡಿ ಕಾಯಿ, ಒಂದು 10-15 ಮೆಣಸು, ಒಂದು ತುಂಡು ಬೆಲ್ಲ, ಒಂದು ಸ್ಪೂನು ಅರಿಶಿನ, ಒಂದು ಸ್ಪೂನ್ ಜೀರಿಗೆ, ಒಂದು 3 ಸ್ಪೂನು ಕೊತ್ತಂಬರಿ, ಕರಿಬೇವು, ಉದ್ದಿನ ಬೇಳೆ, ಒಂದು ಗೆಡ್ಡೆ ನೀರುಳ್ಳಿ, ಮತ್ತು ಸ್ವಲ್ಪ ಎಣ್ಣೆ ಬೇಕು. ರುಚಿಗೆ ತಕ್ಕ ಉಪ್ಪು. ಇದನ್ನು ಕಟ್ ಮಾಡೋದು ಹೇಗೆ ಅಂತ ನಾನು ತೋರಿಸ್ತೇನೆ. ಹೀಗೆ ಹೆರಿಸ್ಬೇಕು. ಚೂರಿಲ್ ಸಾಕ್ತದೆ, ಇಲ್ಲಿ ಹೆರಿಸಿಟ್ಟಿದ್ದೇನೆ. ಇದನ್ನು ನೋಡಿ, ಹೀಗೆ ಬೆನ್ನಿದೆಲ್ಲ ಹೆರಿಸಿಟ್ಟಿದ್ದೀನಿ. ಇಷ್ಟು ದಪ್ಪ ತೆಗಿಬೇಕು, ಫೋಲ್ಡ್ ಮಾಡಬೇಕು. ಬಚ್ಚಂಗೈ ತಿನ್ನುವಾಗ ಕಚ್ಚಿ ತಿನ್ನಬಾರ್ದು, ಕೆತ್ತುಕೊಂಡು ತಿನ್ನಬೇಕು. ಆವಾಗ ನಮಗೆ ಓಡ್ ಸಿಗ್ತದೆ ಪದಾರ್ಥ ಮಾಡಲಿಕ್ಕೆ, ಸುಕ್ಕ ಮಾಡಲಿಕ್ಕೆ. ಹಣ್ಣು ತಿನ್ನಲಿಕ್ಕಾಗ್ತದೆ, ಸಿಪ್ಪೆ ಅದರದ್ದು ಓಡು ಪದಾರ್ಥಕ್ಕಾಗ್ತದೆ, ಸುಕ್ಕ ಮಾಡಲಿಕ್ಕಾಗ್ತದೆ. ಇದೀಗ ಕಟ್ ಮಾಡಿ ಆಯಿತು. ಇದನ್ನು ಬೇಯಲಿಕ್ಕಿಡ್ತೇನೆ, ಇದು ತೊಳೆದಿಟ್ಟಿದ್ದೇನೆ, ಇದೀಗ ಬೇಯಲಿಕ್ಕಿಡ್ತೇನೆ. ಇದು ಬೇಯಲಿಕ್ಕಿಡುವಾಗ 2 ಲೋಟ ನೀರು ಹಾಕಿದ್ದೇನೆ. ಆಮೇಲೆ ಅದನ್ನು ಬಸಿದು ಸ್ವಲ್ಪ ಉಪ್ಪು ಹಾಕಬೇಕು. ಉಪ್ಪು ಹಾಕ್ಬೇಕು 1 ಸ್ಪೂನ್. ಇದು ಕಲ್ಲುಪ್ಪು. ಆಮೇಲೆ ಇದೀಗ ಬೇಯ್ತಾ ಇದೆ, ನಾನು ಮಸಾಲೆ ಮಾಡ್ತೇನೆ. ಫಸ್ಟಿಗೆ ಮೆಣಸು ಹಾಕುದು, ಮೆಣಸು, ಕೊತ್ತಂಬರಿ, ಜೀರಿಗೆ, ಅರಿಶಿನ. ಇದಕ್ಕೆ ಹುಳಿಯೆಲ್ಲ ಹಾಕಲಿಕ್ಕಿಲ್ಲ. ಬೆಲ್ಲ ಮತ್ತೆ ಹಾಕಲಿಕ್ಕೆ ಇದೀಗ ನಾನು ರುಬ್ಬುತ್ತೇನೆ. ಅಬ್ಬಿ ಸಣ್ಣ ಆದಮೇಲೆ ಕಾಯಿ ಹಾಕಿ ಒಂದು 4 ಸುತ್ತು ತಿರುಗಿಸಿದ್ರೆ ಸಾಕು. ಮೆಣಸು, ಕೊತ್ತಂಬರಿ, ಜೀರಿಗೆ ಎಲ್ಲ ಹಾಕಿ ಪುಡಿ ಮಾಡಿಟ್ಟಿದ್ದೇನೆ. ಇನ್ನು ಇದಕ್ಕೆ ಕಾಯಿ ಹಾಕಿ ಒಂದು 4 ಸುತ್ತು ತಿರುಗಿಸ್ಬೇಕು. ಕಾಯಿ ಹಾಕ್ತಾ ಇದ್ದೇನೆ. ನಾಲ್ಕು ಸುತ್ತು ತಿರುಗಿಸಿದೆ, ಹೆಚ್ಚು ನಯ ಆಗಲಿಲ್ಲ, ಹೀಗೆ ಆಗಬೇಕು ಸುಕ್ಕ ಮಾಡಲಿಕ್ಕೆ. ಈಗ ಬೆಂದಿದೆ, ಒಳ್ಳೆ ಕುದಿ ಬಂದು ಬೆಂದಿದೆ. ಇದನ್ನೀಗ ಕೆಳಗಿಡ್ತೇನೆ. ಒಗ್ಗರಣೆ ಕೊಡಲಿಕ್ಕೆ 2-3 ಸ್ಪೂನ್ನಷ್ಟು ತೆಂಗಿನೆಣ್ಣೆ ಹಾಕಿದ್ದೇನೆ.
ಒಂದು ಸ್ವಲ್ಪ ಸಾಸಿವೆ, ಎರಡು ಸ್ಪೂನಷ್ಟು ಸಾಸಿವೆ. ಆಮೇಲೆ ಕರಿಬೇವು, ಆಮೇಲೆ ನೀರುಳ್ಳಿ, ನೀರುಳ್ಳಿ ಹಾಕಿ ಆಮೇಲೆ ಉದ್ದಿನಬೇಳೆ ಹಾಕ್ಬೇಕು. ಇಲ್ದಿದ್ರೆ ಅದು ಉದ್ದಿನಬೇಳೆ ಕತ್ತೋಗ್ತದೆ. ಈರುಳ್ಳಿ ಕೆಂಪಾಗಬೇಕು. ಈರುಳ್ಳಿ ಕೆಂಪಾಯಿತು, ಉದ್ದಿನಬೇಳೆ ಹಾಕ್ತೇನೆ. ಉದ್ದಿನಬೇಳೆ ಸ್ವಲ್ಪ ಕೆಂಪಾಗಿತ್ತು. ಉದ್ದಿನ ಬೇಳೆ ಕೆಂಪಾಗ್ತಾ ಬಂತು. ಇನ್ನು ಮಸಾಲೆಯನ್ನು ಹಾಕಬೇಕು. ಮಸಾಲೆ ಹಾಕಿದ್ದೇನೆ, ಇದನ್ನ ಈಗ ಫ್ರೈ ಮಾಡಬೇಕು. ಮಸಾಲೆ ಫ್ರೈ ಆಯಿತು. ಇನ್ನು ಬೇಯಿಸಿಟ್ಟದ್ದು ಹಾಕ್ತೇನೆ. ಇದು ಬೇಯಿಸಿದ ನೀರನ್ನು ಬಸ್ತಿದ್ದೇನೆ, ಅದು ಹುಡಿ ಹುಡಿ ಆಗಬೇಕಲ್ಲ. ಈಗ ಇದನ್ನ ಹಾಕ್ತೇನೆ. ಇನ್ನು ಕಲಸ್ಬೇಕು, ಒಂದು ತುಂಡು ಬೆಲ್ಲ ಹಾಕ್ತೇನೆ, ಅದು ಕರಗಿಸ್ಬೇಕು. ಸುಕ್ಕ ರೆಡಿ ಆಯ್ತು, ಬನ್ನಿ ತಿನ್ನುವ. ಒಳ್ಳೆ ಟೇಸ್ಟ್ ಆಗಿದೆ. ಬಚ್ಚಂಗಾಯಿ ತಂದರೆ ಮಾಡಿ, ಟ್ರೈ ಮಾಡಿ. ಅದು ಸುಕ್ಕವನ್ನು ಎಲ್ಲದಕ್ಕೂ ತಿನ್ಬೋದು, ಊಟಕ್ಕೆ ತಿನ್ಬೋದು, ತಿಂಡಿಗೂ ತಿನ್ಬೋದು. ಒಳ್ಳೆ ಟೇಸ್ಟ್ ಆಗ್ತದೆ. ಬಾಳೆಕಾಯಿ ಸುಕ್ಕ ಮಾಡಿದ ಹಾಗೆ ಆಗ್ತದೆ, ಟೇಸ್ಟ್ ಆಗ್ತದೆ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಳೆ ರೆಸಿಪಿಯೊಂದಿಗೆ ಹೊಸ ವಿಡಿಯೋದಲ್ಲಿ ಬರ್ತೇನೆ. ಟಾಟಾ, ಬಾಯ್ ಬಾಯ್.